ಅತ್ ನಾನು ಶಿಕ್ಷಕ ಎಸ್ ಎಫ್ ಮುರುಗಣ್ಣವ್ರು ಅಪಾಯ ಬಂದಾಗ ಉಪಾಯ ಮಾಡು ಅಂತಕ್ಕಂತಹ ಒಂದು ಮಾತಿಗೆ ಅನುಗುಣವಾಗಿ ಒಂದು ನಾಯಿಯ ಒಂದು ಸುಂದರವಾದಂತ ಕತೆ ಅದು ಹಾಸ್ಯದೊಂದಿಗೆ ಊರಲ್ಲಿರ್ತಕ್ಕಂತ ಒಂದು ನಾಯಿ ಹೇಗೋ ಏನೋ ಕಾಡನ್ನ ಸೇರ್ಕೋತದ ಅದು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೊಡ್ತಾ ಇರ್ತದ ಆಹಾರವನ್ನ ಹರಿಸುತ್ತ ಪಾಪ ಅದು ದಾರಿ ತಪ್ಪಿ ಕಾಡಿಗೆ ಹೋಗ್ತದ ಕಾಡಿಗೆ ಹೋದಾಗ ಅದಕ್ಕೆ ಊರಿನ ಹಾದಿ ತಿಳಿಯುವುದಿಲ್ಲ ದಿಕ್ಕ ತಪ್ಪಿ ಕ್ಯಾರ ಅಲ್ಲೇ ಏನ್ ಮಾಡ್ತಿರ್ತದಂದ್ರೆ ಅದು ಸುಳಿದಾಡ್ತಿರ್ತದ ಅಂತ ಒಂದು ಸಂದರ್ಭದಾಗ ದೂರಿನಿಂದ ಅದನ್ನ ಚಿರುತಿ ನೋಡ್ತದ ಚಿರತೆಗೆ ಬಹಳಷ್ಟು ಆನಂದ ಆಗ್ತದ ವಾವ್ ಇವತ್ತ ನನ್ನ ಭೇಟಿ ಸಿಕ್ತಿ ಬಿಡು ಹೆಂಗೋ ಅಲ್ಲಿ ಒಂದು ಪ್ರಾಣಿ ಐತಿ ಅದನ್ನ ತಿಂದು ನಾ ಇನ್ನಂತೆ ಕ್ಯಾರ ವಿಚಾರ ಮಾಡ್ತದ ಆದರೆ ದೂರಿನಿಂದ ಚಿರತಿ ನೋಡ್ತೈತಿ ಈ ಪ್ರಾಣಿನೇ ನಾ ಎಲ್ಲಿ ಕಾಡಿನಾಗೆ ನೋಡಿರಲಲ್ಲ ಇದ್ಯಾವ ಪ್ರಾಣಿ ಇರ್ಬೋದು ಅಂತ ಕೆರೆ ವಿಚಾರ ಮಾಡ್ತತಿ ಚಿರತಿ ತನ್ನನ್ನು ತಿನ್ನಲು ಹೊಂಚು ಹಾಕಿ ಕುಂತಿರೋದನ್ನು ನಾ ಈ ದೂರಿನಿಂದ ವೀಕ್ಷಣೆ ಮಾಡ್ತತೆ ಅಯ್ಯೋ ಅಪ್ಪ ಚಿರತಿ ಬಂತಂದ್ರೆ ನನ್ನ ತಿಂದು ಬಿಡ್ತಲ್ಲೋ ನಂದು ಹೆಂಗಿನ್ನ ಬಾಳೆ ನನ್ನ ಜೀವನ ಹೆಂಗಿನ್ನ ಅಂತ ಕೆರ ಅದು ವಿಚಾರ ಮಾಡಾಕ್ ಶುರು ಮಾಡ್ತೈತಿ ವಿಚಾರ ಮಾಡಾಕ್ ಶುರು ಮಾಡ್ತೈತಿ ಆದ್ರೆ ಅದರ ಕೈ ಚೆಲ್ಲಿ ಕುಂದಿರೋದಿಲ್ಲ ಯೋಜನೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಉಪಾಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತದ ಎಸ್ ಅದು ಬರಲಿ ನನ್ನ ಹತ್ತಿರ ಅದನ್ನು ಹೆಂಗಾರ ಮಾಡಿ ಓಡಿಸೋ ತಡಿ ಅಂತ ಅಂತೈತಿ ಚಿರಿತಿ ಅದರ ಸಮೀಪ ಬರ್ತಾ ಇರ್ತಾರತದೆ ಅವಾಗ ನಾ ಎಂತೈತಿ ವಾವ್ ನನಗೆ ಭಾಳ ಹಸಿವಾಗಿತ್ತು ಯಾವ್ದಾರ ಒಂದು ಪ್ರಾಣಿ ಭೇಟಿ ಆಡ್ಬೇಕಂದಿದ್ನಿ ಯಾವುದೋ ಒಂದು ಪ್ರಾಣಿ ತಡಿ ಇಲ್ಲಿ ನನ್ನ ಅಂತ್ಯಕ್ಕೆ ಬರತ ತಡಿ ಅದನ್ನು ಹೆಂಗೆ ಮುರಿದ ತಿಂತ ನಂದು ಈಗ ನೋಡಕ್ಕೆ ಅದನ್ನ ಒಂದ್ ಒಂದೇ ಸಲ ಹಿಂಗೆ ಚೆಂದ ಹಿಡಿದ ಲಡರ್ಕಂತ ಅಂತ ಏನು ಮಾಡ್ಬಿಡ್ತಾನೆ ಅಂದ್ರೆ ಅದನ್ನು ಸ್ವಾಹ ಮಾಡಿಬಿಡ್ತಾನಂತ ಕೇಳೈತಿ ಈ ಮಾತನ್ನು ಕೇಳಿಸ್ಕೊಂಡಂಥ ಚರಿತಿ ಅಯ್ಯೋಯ್ಯಪ್ಪ ಇದು ಯಾವುದೋ ನನಗಿಂತ ದೊ ದೊಡ್ಡ ಬಲಿಷ್ಠವಾದಂಥ ಪ್ರಾಣಿ ಐತಿ ಏ ಇದರ ಸನೆಗೆ ಹೋಗೋದು ಬ್ಯಾಡ್ ತಡೀನಾ ಅಂತ ಕೇರ ಅದು ಅಂಜಿ ಓಡಾಕ ಶುರು ಮಾಡ್ತೈತಿ ಈ ಒಂದು ಕ್ರಿಯೆಯನ್ನ ಗಿಡದ ಮೇಲೆ ಒಂದು ಪ್ರಾಣಿ ಕುಂತಿರ್ತೈತಿ ಯಾವ್ದ ಹಾ ಎಸ್ ಮಂಗ್ಯಾ ಮಂಗ್ಯಾ ನೋಡ್ತದ ಮಂಗ್ಯಾ ಲ ಲ ಲೋಲೋ ನಾಯಿ ಹಿಂಗ ಅಕ್ಕಲ್ ಹಾಕಿದ್ದೆ ನೀ ಚಿರ್ತಿನ ಹಿಂಗ ಓಡಿಸಿದ್ಯಾ ತಡೆ ನಿನ್ನ ಮಾಡ್ತಾನ ಅಂತೇಕಾರ ಅದೇಮಾಡ್ತತಂದ್ರ ಚಿರ್ತಿ ಅಂತೆ ಕೊಕ್ಕದ ಚಿರತಿ ಅಂತ ಕೊಕ್ಯಾರ ಅದು ನಿಜವಾದಂಥ ಘಟನೆ ಏ ಹುಚ್ಚ ಅವ್ರು ಹುಚ್ಚ ಅದ ನಾಯೋ ನಿನಕ್ಕಿಂತ ಅದು ಬಲಿಷ್ಠ ಇಲ್ಲ ಅದ ನೀನ ಬಲಿಷ್ಠ ಬಲಿಷ್ಠದಿ ಹೋಗದನ ಬ್ಯಾಟಿ ಆಡಗ ಹೋಗ ತಿನ್ನೋಗೆ ಹೋಗದನ ಅದ ನಿನ್ನ ನೋಡ್ಕ್ಯಾರ ಉಪಾಯ ಮಾಡ್ಕ್ಯಾರ ನಿನ್ ಮುಂದೆ ಹಂಗೆ ಹೇಳೈತದ ಏನು ಹೊತ್ಸದಿನಿ ಹೋಗಿ ಹೋಗಂತ ತಿನ್ನೋಗಂತ ಅಣ್ಣನ ಈ ಮಂಗ್ಯಾ ಹೋಗೋದನ್ನ ನುಡಿರ್ತತಿದ್ ನಾಯಿ ಅಯ್ಯೋ ಇದೇನೋ ಗಾತಾ ಮಾಡ್ತಡಿ ಅಂತ ಕೇಳ ಅನ್ಕೋದಿರ್ತ ಅದ್ರ ಮಾತು ಕೇಳಿ ಚಿರುತಿ ಹೊಳ್ಳಿ ಬರ್ತೈತಿ ಹೊಳ್ಳಿ ಬರ್ತಿರ್ತೈತಿ ಅವ ನಾಯಿ ಮತ್ತವ ತಲೆಗೆ ಓಡಿಸೆ ಹಾ ಬಂದಿಯಾ ಬಾ ಬಾ ನಾನು ನಿನಗಾಗೆ ಕಾಯ್ತಿದ್ ನಿನ್ನೆ ನಿನ್ನೇನು ಹಿಡ್ಕೊಂಡು ಮುರಿಬೇಕಂತ ಅನ್ಕೊಂಡಿದ್ನಿ ಅದ ಟೈಮ್ಗೆ ಏನಾದೆ ಅಂತಂದ್ರೆ ನೀನು ತಪ್ಪಸ್ಕೊಂಡು ಓಡಿ ಹಾದೆ ಈ ಸಲ ಬಂದಿ ಈ ಸಲ ನಿನ್ನ ಬಿಡೋದಿಲ್ಲ ನಿನ್ನ ಈ ಸಲ ಏನು ಮಾಡ್ತೇನೆ ಅಂದ್ರೆ ಬಾಲದಿಂದ ಹಡ್ದು ತಲಿ ಮಠ ನುಂಗಿ ಬಿಡ್ತೇನೆ ನೀನು ಒಂದೇ ಸಲಕ್ಕೆ ನೀನು ಬಂದಾರ ಬಾನಿ ಇಲ್ಲ ನನ್ನ ಮಂದಕ್ಕ ನನ್ನ ಚುರುತಿಗೆ ಗಟ್ 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 ನಡಗಕ್ಕೆ ಶುರು ಮಾಡ್ತೈತಿ ಅಯ್ಯೋ ಆ ಹುಚ್ಚ ಮಂಗೆ ಅನ್ನ ಮಾತು ಕೇಳಿ ಬನ್ನಿಲ್ಲ ನಾನು ಅದಾದ್ರೆ ಏನು ಮಾಡಂಗಿಲ್ಲ ಅಂತ ಕೇಳ ಅದು ಹೇಳ್ತೈತಿ ಇದನ್ನ ನೋಡಿದ್ರೆ ಈ ಪ್ರಾಣಿ ನೋಡಿದ್ರೆ ನನ್ನ ಬಾಲದಿಂದ ಹಿಡಿದು ತಲಿ ಮಠ ನುಂಗ್ತಾನೆ ಅಯ್ಯೋ ಅಯ್ಯೋಯ್ಯಪ್ಪ ನಾ ಸತ್ತು ನೀವು ಅಂದಿದ್ದನ್ನ ಕಿತ್ಗಟ್ಟು ಓಡಾಕೆ ಶುರು ಮಾಡ್ತೈತಿ ಇದು ಮಂಗೆ ಮ್ಯಾಲ ನಿಂತ್ಕೊಂತಾರೆ ಓದಿರ್ತೈತೆ ಏ ಓಡಬೇಡ ಬಾರೋ ಏಡ್ಬೇಡ ಬಾರೋ ಅಂತ ಇರ್ತೈತೆ ಇದು ಆದರೆ ಚಿರ್ತಿಗೆ ಭಯ ಇರ್ತೈತೆ ನೋಡು ಪ್ರಾಣ ಭಯ ಎಲ್ಲರಿಗೂ ಎಲ್ಲರಿಗಿರ್ತೈತಿ ಹೌದಿಲ್ಲ ಎಸ್ ನಾವು ಸುಮ್ಮನೆ ಕುಳಿತುಕೊಂಡಾಗ ನಮ್ಮ ಮ್ಯಾಲ ಒಂದು ಹಾಂ ಬಿತ್ತಂದ್ರೆ ಹೆಂಗೆ ಆಕತಿ ಎಸ್ ಆ ಥರನಾದಂಥ ಒಂದು ಪರಿಸ್ಥಿತಿ ಅದಕ್ಕೆ ಒದಗಿದಂಗೆ ಆಗಿಬಿಟ್ಟಿರ್ತೈತಿ ಮತ್ತು ಓಡಿ ಹೋಗ್ಬಿಡ್ತೈತೆ ಚಿರ್ತಿ ಚಿರ್ತಿ ಓಡಿ ಹೋಗ್ಬಿಡ್ತೈತಿ ಈ ಸಲ ಮತ್ತೆ ಮಂಗ್ಯಾ ಇದನ್ನು ನಾ ಏನು ಬಿಡಂಗಿಲ್ಲ ಇದನ್ನ ನನ್ನ ಅವಮಾನ ಮಾಡಿದಂಗೆ ಮಾಡೈತಿ ಇದನ್ನು ಹೆಂಗಾರ ಮಾಡಿ ಇದನ್ನು ಕತಮ್ ಮಾಡಿಸೋಬೇಕು ಅನ್ನ ಚಿರ್ತಿ ಕಡ್ಸಿಂದ ಅಂಥೇಳಿ ಚಿರ್ತಿ ಅಂತ ಹಾಕೈತಿ ಹೋಗ್ಯಾರ ಚಿರ್ತಿಗೆ ಹೇಳ್ತತಿ ಏ ಚಿರ್ತೇ ಅಪ್ಪ ಅದು ಸುಮ್ಮನೆ ಡೌಕಾರ್ ಮಾಡತ್ತೈತಿ ನನ್ನ ಮುಂದೆ ಸುಮ್ ಸುಮ್ಮನೆ ರೀಲ್ ಬಿಡತೈತಿ ನೀ ಆ ರೀಲಿಗೆ ಅಂಜಿಕ್ಯಾರ ನೀ ಓಡಿ ಬರತ್ತಿ ಎಂಥ ಹೊತ್ಸದಿಗ ಮರಾನಿ ಬಂದಾರ ಬಾನಿ ನಿನ್ನ ಮೇಲೆ ನಾ ಕುಂದರ್ತನ ಬಾಣಿ ಹಾಂ ಅದು ಏನು ಮಾಡ್ತೈತಿ ನೋಡಕ್ಕೆ ಬಾ ನೀ ಅದರ ಮೇಲೆ ಅಟ್ಯಾಕ್ ಮಾಡಂತತಿ ನನ್ನ ಚಿರತಿ ಒಂದು ಸ್ವಲ್ಪ ಧೈರ್ಯ ಬರ್ತೈತಿ ಏನು ಧೈರ್ಯ ಅಂದ್ರೆ ನನ್ನ ಜೊತೆ ಇದು ಅಂತ ಅಂತಕ್ಕಾರ ಧೈರ್ಯ ಬಂದ ಅದೇನ್ ಅಂದ್ರೆ ಚಿರುತಿ ಅದನ್ನ ತನ್ನ ದುಬ್ಬದ ಮೇಲೆ ಹತ್ತಿಸ್ಕೊಂಡು ನಾಯಿ ಅಂತಕ್ಕೆ ಬರ್ತೈತಿ ನಾಯಿಗೆ ದೊಡ್ಡ ಸಂಕಟಗ ಯಾಕಂದ್ರೆ ಅದನ್ನ ಹೆಂಗೋ ಮಾಡಿ ಅಂಜಿಸಿ ಓಡ್ಸಿತ್ತ ಆದ್ರೆ ಬೆಂಬಿಡದ ಬೇತಾಳ ನಂಗೆ ಯಾವ್ದ ಈ ಮಂಗ್ಯ ಅದನ್ನ ಕರ್ಕೊಂಬಂದ್ಬಿಟ್ಟೈತಿ ನನಗೆ ಏನು ಮಾಡ್ಬೇಕಿನ್ನ ಅಂತಕ್ಯಾರ ವಿಚಾರ ಮಾಡ್ತೈತಿ ವಿಚಾರ ಮಾಡಿ ಒಂದು ಡೈಲಾಗ್ ಬಿಡ್ತೈತಿ ಈ ಸಲ ಯಪ್ಪಾ ಎಂತ ಡೈಲಾಗ್ ಬಿಡ್ತತ್ರಿ ಅಂದ್ರೆ ಕೇಳ್ರಿ ಹೇಳ್ತನು ಬಾ ಬಾ ನನಗೂ ಅವಾಗಿಂದ ಬಹಳ ಹಸುವಾಗಿತ್ತ ನಿನ್ನ ಒಬ್ಬನ ನುಂಗಿರ ನನಗೆ ಏನಾಗೋದಿಲ್ಲ ಹೊಟ್ಟಿ ತುಂಬುದಿಲ್ಲ ನಿನ್ನ ಹಿಂಬಾಲ್ ಒಂದು ಪ್ರಾಣಿ ಹಿಡ್ಕೊಂಬಂದಿ ನೋಡದ ಗಿಡ ಮಂಗ್ಯನ ಅದನ್ನೊಂದು ನುಂಗುತ್ತನು ನಿನ್ನೊಂದು ನುಂಗುತ್ತನು ನುಂಗಿನಂದ್ರ ನಾನು ಹೊಟ್ಟಿ ಬರ ಒಂದು ಒಂದ್ ವಾರ ನನಗೆ ಯಾವ್ದೋ ಊಟದ ಅವಶ್ಯಕತೆ ಇಲ್ಲ ಅಂತ ಕೇಳ ಅಂದು ಬಿಡ್ತ ಇದನ್ನ ಕೇಳ್ತತ್ಲಾ ಚಿರತಿ. ಅದರ ಜಂಗಾ ಬಲವೇ ಹುಡುಗಿ ಹೋಗಿಬಿಡ್ತೈತಿ ಬೆವ್ರೆಲ್ಲ ಏನಕ್ಕಂದ್ರೆ ಸುರಿಯಕ್ಕೆ ಶುರು ಮಾಡ್ತೈತೆ ಇನ್ನು ನಾ ಇಲ್ಲಿ ಕ್ಷಣ ಮಾತ್ರ ಇದ್ನೆ ಅಂತಂದ್ರೆ ನನ್ನ ಜೊತೆಗೆ ಮಂಗ್ಯಾನೂ ತಿಂತೈತಿ ಮಂಗ್ಯಾನ ತಿನ್ನುವಾತು ಬಿಡುವಾತು ನಾ ಮಾತ್ರ ಬದುಕಿರ ಸಾಕಂತಕ್ಕ್ಯಾರ ದಿಕ್ಕಾ ಟಡಾಕ್ ಶುರು ಮಾಡ್ತೈತಿ ಮಂಗ್ಯಾ ಹಿಡ್ಕೊಂಡು ಕುಂತಿರತ್ಲ ಅದು ಏನಕ್ಕತ್ತಪ್ಪ ಅಂತಂದ್ರೆ ಚಿರುತಿ ಮೇಲಿಂದ ಸ್ಲಿಪ್ ಹಾಕ್ಯಾರ ತಳಗ್ ಬಿದ್ದ ಅದರ ತಲೆ ಹೋಗ್ಯಾರ ಕಲ್ಲಿಗೆ ಬಡಿತೈತಿ ರಕ್ತ ಸುರಿಯಕ್ಕೆ ಶುರು ಮಾಡ್ತೈತಿ ಚಿರುತಿ ಓಡ್ಯೋಕೈತಿ ಅವಾಗ ನಾಯಿ ಏನಪ್ಪ ಅದ್ರ ಬದುಕ್ತೈತಿ ಇಂಥ ಒಂದು ಘಟನೆಗಳು ನಮ್ಮ ಜೀವನದಾಗು ಹಲವಾರು ಬರ್ತಿರ್ತಾವ ಸಂದರ್ಭಗಳು ವಿಷಯಗಳು ಬೇರೆ ಇರ್ಬೋದು ಆದ್ರೆ ಅವುಗಳಿಗೆ ನಾವು ಏನಂತಂದ್ರೆ ಉಪಾಯವನ್ನು ಮಾಡಿ ಆ ಉಪಾಯದಿಂದ ನಾವು ಅಪಾಯದಿಂದ ಪಾರಾಗಬೇಕನ್ನುವುದು ಈ ಒಂದು ದೃಷ್ಟಾಂತ ಬಹಳ ಸೂಕ್ತವಾದಂಥ ಉದಾಹರಣೆ ಅಂತ ಕೇರ ನಾನು ಭಾವಿಸ್ಕೊಂಡಿದ್ದೇನೆ ಆಲಿಸಿದ್ದಕ್ಕ ನೋಡಿದ್ದಕ್ಕ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗ ಲೈಕ್ ಮಾಡ್ರಿ ಧನ್ಯವಾದಗಳು